ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಭಾರತದಲ್ಲಿ ಲ್ಯಾವೆಂಡರ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಸ್ಸಾಂ ಹಿಮಾಚಲ್ ಪ್ರದೇಶ್ ಅಥವಾ ಲಡಾಖ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಲ್ಯಾವೆಂಡರ್ ಹಬ್ಬವನ್ನು ಆಚರಿಸಲಾಗುತ್ತೆ ಆಪ್ಷನ್ ಒನ್ ವಾಸ್ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿ ಮೇ ತಿಂಗಳಿನಿಂದ ಈ ಲ್ಯಾವೆಂಡರ್ ಕೃಷಿಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಲ್ಯಾವೆಂಡರ್ ಹಬ್ಬವನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮುಖ್ಯವಾಗಿ ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಟಿಗ್ರೇಟೆಡ್ ಮೆಡಿಸಿನ್ ಈ ಎರಡು ಸಂಸ್ಥೆಗಳ ಸಹಭಾಗ ಸಹಭಾಗಿತ್ವದಿಂದ ಈ ಅರೋಮಾ ಮಿಷನ್ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು ಅಥವಾ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿತ್ತು ಈ ಅರೋಮಾ ಮಿಷನ್ ಈ ಒಂದು ಉಪಕ್ರಮದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಮುಖ್ಯವಾಗಿ ಈ ಬಾದೇರ್ವಾ ಮತ್ತು ದೋಡಾ ಅನ್ನುವ ಜಿಲ್ಲೆಗಳಲ್ಲಿ ಲ್ಯಾವೆಂಡರ್ ಕೃಷಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ರೈತರಿಗೆ ಬೆಂಬಲವನ್ನು ನೀಡುವಂತಹ ಒಂದು ಮಿಷನ್ ಅರೋಮಾ ಮಿಷನ್ ಆಗಿತ್ತು ಸೊ ಇದೇ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿಯಲ್ಲಿ ಮೊದಲ ಬಾರಿಗೆ ಈ ಲ್ಯಾವೆಂಡರ್ ಹಬ್ಬವನ್ನು ಆಚರಿಸಲಾಯಿತು ಜಮ್ಮು ಮತ್ತು ಕಾಶ್ಮೀರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿತ್ತು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಇರಿ ನಿಮ್ಮ ಆನ್ಸರ್ಗಳು ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಏಕತಾ ಸಾಗರ್ ಅನ್ನುವ ಎಕ್ಸಸೈಸನ್ನು ಅಥವಾ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಾಲ್ಡೀವ್ಸ್ ಆಪ್ಷನ್ ಎರಡು ಇಂಡೋನೇಷ್ಯಾ ಆಪ್ಷನ್ ಮೂರು ಬಾಂಗ್ಲಾದೇಶ ಅಥವಾ ಆಪ್ಷನ್ ನಾಲ್ಕು ಶ್ರೀಲಂಕಾ ಅಂತ ನೀಡಲಾಗಿದೆ ಏಕತಾ ಸಾಗರ್ ಅನ್ನುವ ಈ ಒಂದು ಮರಿನ್ ಟೈಮ್ ಎಕ್ಸಸೈಸನ್ನು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಭಾರತದ ನೌಕಾಪಡೆ ನಡೆಸುತ್ತದೆ ಅಂತ ಪ್ರಶ್ನೆ ಇದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಗೆಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಹಿಂಟ್ ಬೇಕು ಅಂತಂದರೆ ಭಾರತದ ಫ್ಲ್ಯಾಗ್ನ ಬದಿಯಲ್ಲಿರುವಂತಹ ಈ ಫ್ಲ್ಯಾಗ್ ಯಾವ ದೇಶದ್ದು ಅಂತ ನೀವು ಗುರುತಿಸಿದರೆ ಇದರ ಆನ್ಸರ್ ಕೂಡ ಗೊತ್ತಾಗುತ್ತೆ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹದಿನೆಂಟನೇ ತಾರೀಕಿನಿಂದ ಕೆ ಎಸ್ ಪಿ ಎಸ್ ಐ ಎಸ್ ಎಸ್ ಸಿ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಫೌಂಡೇಶನ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗಿದೆ ಅದೇ ರೀತಿಯಾಗಿ ಸಪ್ತಾಪುರದ ಈ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚ್ನಲ್ಲಿ ಹೊಸದಾದಂತಹ ಪಿ ಡಿ ಒ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕ್ಲಾಸಸ್ಗಳನ್ನು ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಈ ಜನರಲ್ ಅವೇರ್ನೆಸ್ ಅದರಲ್ಲೂ ಕೂಡ ಈ ರೂರಲ್ ಡೆವಲಪ್ಮೆಂಟ್ ಪಂಚಾಯತಿ ರಾಜ್ ಮತ್ತು ರೂರಲ್ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ವಿಶೇಷವಾದಂತಹ ತರಗತಿಗಳು ಜನರಲ್ ಇಂಗ್ಲೀಷ್ ಜನರಲ್ ಕನ್ನಡ ಕಂಪ್ಯೂಟರ್ಸ್ ಈ ರೀತಿಯಾದಂತಹ ಕಮ್ಯುನಿಕೇಷನ್ ಎಕ್ಸಾಮ್ಸ್ಗಳಿಗೆ ಅವಶ್ಯಕವಾದಂತಹ ಸಬ್ಜೆಕ್ಟ್ಸ್ಗಳು ಮತ್ತು ಕರೆಂಟ್ ಅಫೇರ್ಸ್ ಮತ್ತು ಉಚಿತವಾದಂತಹ ಟೆಸ್ಟ್ ಸಿರೀಸ್ಗಳನ್ನು ಕೂಡ ಈ ಕೋರ್ಸ್ ಒಳಗೊಂಡಿದೆ ಸೊ ಹೀಗಾಗಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳು ಸೀರಿಯಸ್ ಅಸ್ಪಿಡೆಂಟ್ಸ್ಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಬ್ರ್ಯಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು ಇಪ್ಪತ್ತಾರನೇ ತಾರೀಕಿನಿಂದ ಹೊಸ ಬ್ಯಾಚಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಈ ಒಂದು ಡಿಕ್ಟೇಷನನ್ನು ಅಥವಾ ಎಕ್ಸ್ಪ್ಲನೇಷನನ್ನು ಮಾಡಲಾಗುತ್ತೆ ಏನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಬ್ರ್ಯಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದಾಗಿದೆ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ರೈಸ್ ಬ್ರ್ಯಾನ್ ಅಂತ ನೀವೆಲ್ಲ ಓದಿರ್ಬೋದು ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ಅಕ್ಕಿ ಹೊಟ್ಟು ಅಂತ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಸೊ ಈ ಅಕ್ಕಿಯಿಂದ ಉಳಿದಂತಹ ತ್ಯಾಜ್ಯವಾದಂತಹ ಈ ಅಕ್ಕಿ ಹೊಟ್ಟನ್ನು ಕೂಡ ಈ ತೈಲರಹಿತವಾದಂತಹ ರೈಸ್ ಬ್ರ್ಯಾನನ್ನು ರಫ್ತು ಮಾಡುತ್ತೆ ಭಾರತ ಸೊ ಈ ಬ್ಯಾ ರಫ್ತಿನ ಮೇಲೆ ಅಥವಾ ಎಕ್ಸ್ಪೋರ್ಟ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬ್ಯಾನನ್ನು ಮಾಡಲಾಗಿತ್ತು ಅಂದರೆ ಭಾರತದಿಂದ ಈ ರೈಸ್ ಬ್ರ್ಯಾನನ್ನು ಎಕ್ಸ್ಪೋರ್ಟ್ ಮಾಡಬಾರ್ದು ಅಂತ ಸರ್ಕಾರದಿಂದ ನಿಷೇಧವನ್ನು ಮಾಡಲಾಗಿತ್ತು ಸೊ ಈ ಒಂದು ನಿಷೇಧವನ್ನು ಕೇಂದ್ರ ಸರ್ಕಾರದಿಂದ ಮುಂದಿನ ನಾಲ್ಕು ತಿಂಗಳವರೆಗೆ ಎಕ್ಸ್ಪಾಂಡ್ ಸಾರಿ ಎಕ್ಸ್ಟೆಂಡ್ ಮಾಡಲಾಗಿದೆ ಅಥವಾ ವಿಸ್ತರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ರೈಸ್ ಬ್ರ್ಯಾನ್ ಅಂದರೆ ಏನು ಮತ್ತು ಇದರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಯೋಜನಗಳು ಏನು ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ರೈಸ್ ಬ್ರ್ಯಾನ್ ಕುರಿತಾದಂತಹ ಸ್ವಲ್ಪ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಈ ರೈಸ್ ಮಿಲ್ನಲ್ಲಿ ಈ ಮಿಲ್ಲಿಂಗ್ ಪ್ರಕ್ರಿಯೆಯಿಂದ ಭತ್ತದ ಒಳಗಡೆ ಇರುವಂತಹ ಅಕ್ಕಿಯ ಮೇಲಿನ ಒಂದು ಲೇಯರನ್ನು ರೈಸ್ ಬ್ರ್ಯಾನ್ ಅಂತ ಗುರುತಿಸಲಾಗುತ್ತೆ ಅಥವಾ ಅಕ್ಕಿ ಹೊಟ್ಟು ಅಂತ ರೈಸ್ ಬ್ರ್ಯಾನ್ ಅಥವಾ ಅಕ್ಕಿ ಹೊಟ್ಟು ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಈ ಬ್ರೌನ್ ರೈಸ್ ಅಥವಾ ಕಂದು ಅಕ್ಕಿ ಅಂತ ನಾವು ಏನು ಕರಿತೇವೆ ಅದರ ಹೊರಗಿನ ಒಂದು ಲೇಯರನ್ನು ಅಥವಾ ಪದರವನ್ನು ಈ ಹೊಟ್ಟು ಅಂತ ಗುರುತಿಸಲಾಗುತ್ತೆ ರೈಸ್ ಬ್ರ್ಯಾನ್ ಅಂತ ಗುರುತಿಸಲಾಗುತ್ತೆ ಈ ಒಂದು ಹೊಟ್ಟಿನಲ್ಲೂ ಕೂಡ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಪರ್ಸೆಂಟ್ನಷ್ಟು ತೈಲವನ್ನು ಹೊರತೆಗೆಯುವಂತಹ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಆ ಒಂದು ಆಯಿಲನ್ನು ಅಥವಾ ತೈಲವನ್ನು ರೈಸ್ ಬ್ರ್ಯಾನ್ ಆಯಿಲ್ ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಭಾರತ ಮತ್ತು ಜಪಾನ್ ಮತ್ತು ಏಷ್ಯಾದ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಈ ರೈಸ್ ಬ್ರ್ಯಾನ್ ಆಯಿಲನ್ನು ಅಥವಾ ಈ ಅಕ್ಕಿ ಹೊಟ್ಟಿನ ಎಣ್ಣೆಯನ್ನು ಆರೋಗ್ಯಕರ ಎಣ್ಣೆ ಅಂತ ಜನಪ್ರಿಯವಾಗಿ ಗುರುತಿಸಲಾಗುತ್ತದೆ ಸೊ ಹೀಗಾಗಿ ಈ ಅಕ್ಕಿ ಹೊಟ್ಟಿನ ಎಣ್ಣೆಯ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಯೋಜನಗಳು ಏನು ಅಂತ ವಿಶೇಷತೆಗಳು ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಈ ಕಂದು ಬಣ್ಣದ ಅಕ್ಕಿಯ ಒಂದು ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ಸಾಮಾನ್ಯವಾಗಿ ನಾವು ಅಕ್ಕಿಯ ಮೇಲ್ಗಡೆ ಇರುವಂತಹ ಸಿಪ್ಪೆ ಅಥವಾ ಅದನ್ನು ಭತ್ತದ ಸಿಪ್ಪೆ ಅಂತ ನಾವು ಗುರುತಿಸ್ತೇವೆ ಸೊ ಆ ಭತ್ತದ ಒಳಗಡೆ ಅಂದರೆ ಈ ಅಕ್ಕಿಯ ಮೇಲ್ಗಡೆ ಇರುವಂತಹ ಒಂದು ಸಣ್ಣದಾದಂತಹ ಲೇಯರನ್ನು ಪದರವನ್ನು ರೈಸ್ ಬ್ರ್ಯಾನ್ ಅಥವಾ ಅಕ್ಕಿ ಹೊಟ್ಟು ಅಂತ ನಾವು ಗುರುತಿಸ್ತೇವೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ರೈಸ್ ಬ್ರ್ಯಾನ್ ಅಂತ ಈ ಒಂದು ಲೇಯರನ್ನು ಗುರುತಿಸಲಾಗುತ್ತದೆ ಇದು ಹೊರಗಡೆ ಇರುವಂತಹ ಸಿಪ್ಪೆ ಅಥವಾ ಭತ್ತದ ಸಿಪ್ಪೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಅದರ ಒಳಗಡೆ ಇರುವಂತಹ ಅಕ್ಕಿ ಅದರ ಮೇಲ್ಗಡೆ ಇರುವಂತಹ ಪದರ ರೈಸ್ ಬ್ರ್ಯಾನ್ ಅಥವಾ ಅಕ್ಕಿ ಹೊಟ್ಟು ಅಂತ ಗುರುತಿಸ್ತೇವೆ ಸೊ ಈ ಅಕ್ಕಿ ಹೊಟ್ಟಿನಿಂದ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಪರ್ಸೆಂಟ್ನಷ್ಟು ತೈಲವನ್ನು ಉತ್ಪಾದನೆ ಮಾಡಬಹುದು ಮಿಲ್ಲಿಂಗ್ ಪ್ರೊಸೆಸ್ನ ಮುಖಾಂತರ ಅನ್ನಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಈ ಅಕ್ಕಿ ಹೊಟ್ಟಿನ ಕೆಲವೊಂದಿಷ್ಟು ಅಡ್ವಾಂಟೇಜಸ್ಗಳು ಏನು ಅಥವಾ ಅದರ ವಿಶೇಷ ಗುಣಲಕ್ಷಣಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದಾದರೆ ಈ ಅಕ್ಕಿ ಹೊಟ್ಟಿನಿಂದ ಪಡೆಯಲಾದಂತಹ ಹೊರ ತೆಗೆಯಲಾದಂತಹ ಎಣ್ಣೆಯಲ್ಲಿ ಕಡಿಮೆ ಪ್ರಮಾಣದ ಕೊಬ್ಬುಗಳು ಅಂದರೆ ಸಾಮಾನ್ಯವಾಗಿ ಆಯಿಲ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಪ್ರಮಾಣದ ಕೊಬ್ಬಿನ ಅಂಶ ಮತ್ತು ಮುಖ್ಯವಾಗಿ ವಿಟಮಿನ್ ಇ ಇರುವುದನ್ನು ನಾವು ಕಾಣ್ಬೋದಾಗಿದೆ ಅಷ್ಟೇ ಅಲ್ಲದೆ ಸಾಕಷ್ಟು ಪೋಷಕಾಂಶಗಳನ್ನು ಕೂಡ ಈ ಅಕ್ಕಿ ಹೊಟ್ಟಿನ ಎಣ್ಣೆ ಹೊಂದಿದೆ ಅಂತ ಗುರುತಿಸಲಾಗುತ್ತೆ ಅಷ್ಟೇ ಅಲ್ಲದೆ ಪ್ರಸ್ತುತವಾಗಿ ಭಾರತದಲ್ಲಿ ಈ ಅಕ್ಕಿ ಹೊಟ್ಟನ್ನು ಅಥವಾ ಈ ಒಂದು ಸಿಪ್ಪೆಯನ್ನು ಪ್ರಾಣಿಗಳ ಆಹಾರವಾಗಿ ಸಾಮಾನ್ಯವಾಗಿ ನಾವು ಬಳಸ್ತೇವೆ ಅಂದರೆ ಆ ಪ್ರಾಣಿಗಳಿಗೂ ಕೂಡ ಕೆಲವೊಂದಿಷ್ಟು ಪೋಷಕಾಂಶಗಳು ಸಿಗಲಿ ಅಂತ ಈ ಒಂದು ಸಿಪ್ಪೆಯನ್ನು ಅಥವಾ ಆ ಒಂದು ಲೇಯರನ್ನು ಅಕ್ಕಿ ಹೊಟ್ಟನ್ನು ನಾವು ಬಳಸ್ತೇವೆ ಈ ಅಕ್ಕಿ ಹೊಟ್ಟಿನಿಂದ ತೆಗೆಯಲಾದಂತಹ ಎಣ್ಣೆಯು ಸಾಮಾನ್ಯವಾಗಿ ಈ ಆ್ಯಂಟಿ ಡಯಾಬಿಟಿಕ್ ಗುಣಲಕ್ಷಣಗಳನ್ನು ಹೊಂದಿದೆ ಅಂದರೆ ಈ ಮಧುಮೇಹ ರೋಗ ಇರುವಂತಹ ರೋಗಿಗಳಿಗೆ ಈ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಎಣ್ಣೆ ಯಾವುದು ಅಂತಂದರೆ ರೈಸ್ ಬ್ರ್ಯಾನ್ ಆಯಿಲ್ ಅಂತ ನಾವು ಗುರುತಿಸ್ಬೋದು ಅದೇ ರೀತಿಯಾಗಿ ಕಡಿಮೆ ಲಿಪಿಡನ್ನು ಕೂಡ ಈ ಅಕ್ಕಿ ಹೊಟ್ಟಿನ ಎಣ್ಣೆ ಹೊಂದಿದೆ ಅದೇ ರೀತಿಯಾಗಿ ಈ ಬಿ ಪಿ ಕಡಿಮೆ ಮಾಡುವಂತಹ ಹೆಚ್ಚು ಹೈಪರ್ ಬಿ ಪಿ ಇರುವಂತಹ ಜನರಿಗೆ ಈ ಹೈಪೋಟೆನ್ಸಿವ್ ಗುಣಲಕ್ಷಣಗಳನ್ನು ಈ ಒಂದು ಅಕ್ಕಿ ಹೊಟ್ಟು ಹೊಂದಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಕೂಡ ಈ ಅಕ್ಕಿ ಹೊಟ್ಟು ಹೊಂದಿದೆ ಅದೇ ರೀತಿಯಾಗಿ ಇನ್ಫ್ಲಾಮೆಟ್ರಿ ಅಥವಾ ಉರಿಯೂತದ ಪರಿಣಾಮಗಳನ್ನು ಕೂಡ ಕಡಿಮೆ ಮಾಡುವಂತಹ ಲಕ್ಷಣಗಳನ್ನು ಈ ಅಕ್ಕಿ ಹೊಟ್ಟು ಹೊಂದಿದೆ ಅಷ್ಟೇ ಅಲ್ಲದೆ ಸಾಕಷ್ಟು ಫೈಬರ್ ಕಂಟೆಂಟನ್ನು ಹೊಂದಿರುವುದರಿಂದ ಕರಳಿನ ಈ ಒಂದು ಫಂಕ್ಷನ್ಗಳಿಗೂ ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಡುವಂತಹ ಈ ಒಂದು ಅಕ್ಕಿ ಹೊಟ್ಟಿನ ಎಣ್ಣೆ ಭಾರತದಾದ್ಯಂತ ಮತ್ತು ಇತರ ಏಷ್ಯಾದ ರಾಷ್ಟ್ರಗಳಲ್ಲಿ ಆರೋಗ್ಯಕರ ಎಣ್ಣೆ ಹೆಲ್ದಿ ಆಯಿಲ್ ಅಂತ ಗುರುತಿಸಲಾಗುತ್ತೆ ಸಾಕಷ್ಟು ಕಾಸ್ಟ್ಲಿ ಇದೆ ಅದು ರೈಸ್ ಬ್ರ್ಯಾನ್ ಆಯಿಲ್ ಅಂತ ನೀವೆಲ್ಲ ಚೆಕ್ ಮಾಡಿ ಸೊ ದಟ್ ವಾಸ್ ವಾಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ರೈಸ್ ಬ್ರ್ಯಾನ್ ಆ್ಯಂಡ್ ರೈಸ್ ಬ್ರ್ಯಾನ್ ಆಯಿಲ್ ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಆಂಧ್ರ ಪ್ರದೇಶದ ಅಟ್ಟಪಾಕ ಪಕ್ಷಿಧಾಮದ ಕುರಿತಾಗಿದೆ ಈ ಅಟ್ಟಪಾಕ ಪಕ್ಷಿಧಾಮಕ್ಕೆ ವಾರ್ಷಿಕವಾಗಿ ಸಾಕಷ್ಟು ವಲಸೆ ಹಕ್ಕಿಗಳು ಬಂದು ನೆಲೆಸುತ್ತವೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಷಯ ಸೊ ಇತ್ತೀಚಿನ ದಿನಗಳಲ್ಲಿ ಸಾವಿರಾರು ವಲಸೆ ಹಕ್ಕಿಗಳು ಈ ಕೊಲ್ಲೇರು ಕೆರೆಯ ಸಮೀಪ ಇರುವಂತಹ ಈ ಅಟಪಾಕ ಪಕ್ಷಿಧಾಮಕ್ಕೆ ಭೇಟಿ ನೀಡಿವೆ ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಈ ಕೊಲ್ಲೇರು ಲೇಕ್ನ ಸಮೀಪ ಈ ಅಟಪಾಕ ಪಕ್ಷಿಧಾಮಕ್ಕೆ ಬಂದು ನೆಲೆಸಿವೆ ಇದರಿಂದ ಪಕ್ಷಿ ಪ್ರಿಯರು ಮತ್ತು ಪ್ರಕೃತಿ ಪ್ರಿಯರು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಸಿನಾರಿಯೋವನ್ನು ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಅಟಪಾಕ ಪಕ್ಷಿಧಾಮದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ರೀತಿಯ ಇಂಪಾರ್ಟೆಂಟ್ ಅಂಶಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಮುಖ್ಯವಾಗಿ ಇದರ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಪಶ್ಚಿಮ ಗೋದಾವರಿ ಮತ್ತು ಕೃಷ್ಣ ಅನ್ನುವ ಈ ಆಂಧ್ರ ಪ್ರದೇಶದ ಜಿಲ್ಲೆಗಳ ಸಮೀಪ ಇರುವಂತಹ ದೇಶದಾದ್ಯಂತ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಅಥವಾ ಸಿಹಿ ನೀರಿನ ಸರೋವರ ಅಂತ ಗುರುತಿಸಿಕೊಳ್ಳುವಂತಹ ಕೊಲ್ಲೇರು ಸರೋವರ ಈ ಒಂದು ಸರೋವರದ ಏರಿಯಾವನ್ನು ಅಥವಾ ಒಂದು ಪ್ರದೇಶವನ್ನು ಅಟಪಾಕ ಪಕ್ಷಿಧಾಮ ಅಂತ ಗುರುತಿಸಲಾಗುತ್ತದೆ ಇದರಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ದೇಶಗಳಿಂದ ವಲಸೆ ಬರುವಂತಹ ಪಕ್ಷಿಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಪೆಲಿಕಾನ್ ಅನ್ನುವ ಪಕ್ಷಿಗಳು ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಬಂದು ಈ ಅಟಪಾಕ ಪಕ್ಷಿಧಾಮದಲ್ಲಿ ನೆಲೆಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ಕಂಡುಬರುವಂತಹ ಇತರ ಕೆಲವೊಂದಿಷ್ಟು ಸಾಮಾನ್ಯ ಪಕ್ಷಿಗಳ ಜಾತಿ ಯಾವುದು ಅಂತಂದರೆ ಕಾರ್ಮೋರೆಂಟ್ಗಳು ಕಾಮನ್ ರೆಡ್ ಶಾಂಕ್ಗಳು ಪೈಡ್ ಅವೋಸೆಟ್ಗಳು ಕಪ್ಪು ರೆಕ್ಕೆಯ ಸ್ಟೀಲ್ಟ್ಗಳು ಕೆಂಪು ಕ್ರೆಸ್ಟೆಡ್ ಪೋರ್ಚಾಟ್ಸ್ಗಳು ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಪಕ್ಷಿಗಳು ಈ ಒಂದು ಅಟ್ಪಾಕ ಪಕ್ಷಿಧಾಮಕ್ಕೆ ಬಂದು ನೆಲೆಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಅದೇ ರೀತಿಯಾಗಿ ಕೊಲ್ಲೇರು ಲೇಕ್ ಅಥವಾ ಈ ಕೊಲ್ಲೇರು ಕೆರೆಯ ಅಥವಾ ಸರೋವರದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಭಾರತದಾದ್ಯಂತ ಇರುವಂತಹ ಈ ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಅಥವಾ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತಂದರೆ ಕೊಲ್ಲೇರು ಲೇಕ್ ಅಂತ ನಾವು ಗುರುತಿಸ್ತೇವೆ ಆಂಧ್ರ ಪ್ರದೇಶದಲ್ಲಿರುವಂತಹ ಈ ಪುಲಿಕಾಟ್ ಮತ್ತು ಕೊಲ್ಲೇರು ಲೇಕನ್ನು ಈ ಒಂದು ಮ್ಯಾಪ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಕೊಲ್ಲೇರು ಆ್ಯಂಡ್ ಪುಲಿಕಾಟ್ ಲೇಕ್ ಇವು ಆಂಧ್ರ ಪ್ರದೇಶದಲ್ಲಿ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಆಂಧ್ರ ಪ್ರದೇಶದ ಈ ಪಶ್ಚಿಮ ಗೋದಾವರಿ ಆಗಲೇ ತಿಳಿಸಿದ ಹಾಗೆ ಗೋದಾವರಿ ಮತ್ತು ಕೃಷ್ಣಾ ಜಿಲ್ಲೆಗಳ ನಡುವೆ ಈ ಕೊಲ್ಲೇರು ಲೇಕ್ ಇದೆ ಅಲ್ಲಿ ಈ ಅಟ್ಟಪಾಕ ಪಕ್ಷಿಧಾಮ ಕೂಡ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಪ್ರಮುಖವಾದಂತಹ ತೇವಭೂಮಿ ಅಥವಾ ವೆಟ್ಲ್ಯಾಂಡ್ ಸ್ಯಾಂಕ್ಚುರಿ ಅಂತ ಕೂಡ ಈ ಕೊಲ್ಲೇರು ಸರೋವರವನ್ನು ಗುರುತಿಸಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಮಹತ್ವವಾದಂತಹ ಕೊಲ್ಲೇರು ಸರೋವರವನ್ನು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಪ್ರಮುಖವಾದಂತಹ ತೇವಭೂಮಿ ಅಥವಾ ವೆಟ್ ಲ್ಯಾಂಡ್ ಅಂತ ಈ ಒಂದು ರಿಸರ್ವ್ ಪ್ರದೇಶವನ್ನು ಅಥವಾ ಒಂದು ಮೀಸಲು ಪ್ರದೇಶವನ್ನು ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಂತರ ಎರಡು ಸಾವಿರದ ಎರಡನೇ ಇಸುವಿಯಲ್ಲಿ ಈ ಅಂತಾರಾಷ್ಟ್ರೀಯ ಜೌಗು ಪ್ರದೇಶಗಳ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಈ ಒಂದು ಕೊಲ್ಲೇರು ಲೇಖನ್ನು ಪ್ರಮುಖವಾದಂತಹ ಜೌಗು ಪ್ರದೇಶ ಅಂತ ಗುರುತಿಸಲಾಗುತ್ತೆ ಸೊ ಇದು ಕೊಲ್ಲೇರು ಲೇಕ್ ಇದು ಎರಡು ಸಾವಿರದ ಎರಡರಲ್ಲಿ ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ರಾಮ್ಸಾರ್ ಸೈಟ್ ಅಂತ ರಾಮ್ಸಾರ್ ತಾಣ ಅಂತ ಗುರುತಿಸಲ್ಪಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರಮುಖವಾದಂತಹ ಆಂಧ್ರ ಪ್ರದೇಶದ ಜೌಗು ಪ್ರದೇಶಗಳಲ್ಲಿ ಒಂದು ಅಂತ ಕೂಡ ಇದನ್ನು ಗುರುತಿಸ್ಬೋದು ಅದೇ ರೀತಿಯಾಗಿ ಇತರ ರಾಷ್ಟ್ರಗಳಿಂದ ಒಂದು ದೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗ್ತಾ ಇರುವಂತಹ ಈ ಪಕ್ಷಿಗಳು ಸಾಕಷ್ಟು ದೂರವನ್ನು ಕ್ರಮಿಸುವಂತಹ ಸಂದರ್ಭದಲ್ಲಿ ಈ ಕೊಲ್ಲೇರು ಸರೋವರದ ಹತ್ತಿರ ಬಂದು ನೆಲೆ ನೆಲೆಸುವಂತಹ ಒಂದು ನಿಲುಗಡೆಯ ಕೇಂದ್ರವಾಗಿ ಕೂಡ ನಿರ್ಣಾಯಕ ಪಾತ್ರವನ್ನು ಈ ಕೊಲ್ಲೇರು ತೇವಭೂಮಿ ಪ್ರದೇಶ ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಭಾರತದಾದ್ಯಂತ ಇರುವಂತಹ ಇತರ ಕೆಲವೊಂದಿಷ್ಟು ಪ್ರಮುಖ ಸರೋವರಗಳು ಯಾವುವು ಅಂತಂದರೆ ಜಮ್ಮು ಕಾಶ್ಮೀರದ ವೂಲರ್ ಲೇಕ್ ಎಲ್ಲ ಗೊತ್ತಿರ್ಬೋದು ನಿಮಗೆ ಅದೇ ರೀತಿಯಾಗಿ ರಾಜಸ್ಥಾನದ ಸಾಂಬಾರ್ ಲೇಕ್ ಒಡಿಶಾದ ಚಿಲಿಕಾ ಲೇಕ್ ಮತ್ತು ಕೊಲ್ಲೇರು ಮತ್ತು ಪುಲಿಕಾಟ್ ಲೇಕ್ ಇವು ಆಂಧ್ರ ಪ್ರದೇಶದಲ್ಲಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ನೋಟ್ ಮಾಡಿ ಇಟ್ಕೊಳ್ಳಿ ಹೊಂದಿಸಿ ಬರೆಯೇರಿಯಲ್ಲಿ ಈ ರೀತಿಯಾದಂತಹ ಸರೋವರಗಳು ಮತ್ತು ಅವುಗಳ ರಾಜ್ಯಗಳನ್ನು ಕೊಡ್ಬೋದು ಸೊ ನೋಟ್ ಮಾಡ್ಕೊಳ್ಳಿ ಉಲರ್ ಲೇಕ್ ಇದು ಜಮ್ಮು ಮತ್ತು ಕಾಶ್ಮೀರ ರಾಜಸ್ಥಾನದಲ್ಲಿ ಸಾಂಬಾರ್ ಒಡಿಶಾದಲ್ಲಿ ಚಿಲಿಕಾ ಕೊಲ್ಲೇರು ಲೇಕ್ ಮತ್ತು ಪುಲಿಕಾಟ್ ಲೇಕ್ ಇವು ಆಂಧ್ರ ಪ್ರದೇಶದಲ್ಲಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಮುಂದಿನ ಆರ್ಟಿಕಲ್ ಎಕನಾಮಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಭಾರತದಲ್ಲಿ ಈ ಸ್ಟಾಕ್ ಎಕ್ಸ್ಚೇಂಜ್ಗಳು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗಳಾಗಿರ್ಬೋದು ಈ ರೀತಿಯಾದಂತಹ ಷೇರು ಮಾರುಕಟ್ಟೆಯ ವಹಿವಾಟುಗಳನ್ನು ನಡೆಸುವಂತಹ ಈ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಈ ಸ್ಟಾಕ್ ಮಾರುಕಟ್ಟೆಗಳ ಒಂದು ಎಕ್ಸ್ಚೇಂಜ್ಗಳನ್ನು ಅಥವಾ ಈ ಸಂಸ್ಥೆಗಳನ್ನು ರೆಗ್ಯುಲೇಟ್ ಮಾಡಲಾಗುತ್ತೆ ಅಂತ ನಾವು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಈ ಸೆಬಿ ಮೂಲಕ ಇತ್ತೀಚೆಗೆ ಯಾವುದೇ ರೀತಿಯಾದಂಥ ಟ್ರೇಡ್ ಸೆಟಲ್ಮೆಂಟ್ಸ್ಗಳನ್ನು ಅಂದರೆ ಟ್ರೇಡಿಂಗ್ ಏನು ಮಾಡ್ತಾರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡಿಂಗ್ ಏನು ಮಾಡ್ತಾರೆ ಸೊ ಆ ಟ್ರೇಡಿಂಗ್ ಮಾಡಿದಂತಹ ಆ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ ನಂತರ ಆ ಒಂದು ಟ್ರೇಡ್ ಮಾಡಿದ ಇಮಿಡಿಯೇಟಾಗಿ ತಕ್ಷಣವೇ ಅವರ ಒಂದು ಸೆಟಲ್ಮೆಂಟ್ ಏನಿದೆ ಆ ಒಂದು ಹಣದ ವರ್ಗಾವಣೆ ಏನಿದೆ ಇಮಿಡಿಯೇಟಾಗಿ ತಮ್ಮ ಅಕೌಂಟಿಗೆ ಜಮಾ ಆಗುವಂತೆ ಟಿ ಪ್ಲಸ್ ಝೀರೋ ಸೆಟಲ್ಮೆಂಟ್ ಅನ್ನುವ ಈ ಒಂದು ಬಿಟಾ ಆವೃತ್ತಿಯನ್ನು ಪ್ರಾಯೋಗಿಕವಾದಂತಹ ಬೀಟಾ ವರ್ಷನನ್ನು ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಆಗಿತ್ತು ಸೊ ಈ ಟಿ ಪ್ಲಸ್ ಝೀರೋ ಅಂದರೆ ಏನು ಅಂತ ಟಿ ಪ್ಲಸ್ ಝೀರೋ ಸೆಟಲ್ಮೆಂಟ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಒಂದು ಎಕ್ಸಾಂಪಲನ್ನು ಡಿಸ್ಕಸ್ ಮಾಡೋದಾದರೆ ಈಗ ಸಪೋಸ್ ನೀವು ಈ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಟ್ರೇಡ್ ಮಾಡಿದ ದಿನ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಆರ್ಡರನ್ನು ಯಾವುದೇ ಒಂದು ಸ್ಟಾಕನ್ನು ನೀವು ಬೈ ಮಾಡ್ತೀರಿ ಅಥವಾ ಸೆಲ್ ಮಾಡ್ತೀರಿ ಸೊ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಆ ಒಂದು ಪ್ರಾಫಿಟ್ ಆಗಿರ್ಬೋದು ಅಥವಾ ಆ ದಿನ ಕಂಪ್ಲೀಟ್ ಆದ ನಂತರ ಆ ಒಂದು ಸ್ಟಾಕ್ ಆರ್ಡರ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದಂತಹ ಉಳಿದಂತಹ ಹಣ ಆಗಿರ್ಬೋದು ಆ ಹಣ ಇಮಿಡಿಯೇಟಾಗಿ ಏನಾಗುತ್ತೆ ಅಂತಂದರೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಉಳಿದಂತಹ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗುವಂತಹ ಈ ಒಂದು ಪ್ರಕ್ರಿಯೆಯನ್ನು ಟಿ ಪ್ಲಸ್ ಝೀರೋ ಅನ್ನುವ ಈ ಒಂದು ಸೆಟಲ್ಮೆಂಟ್ ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂತಂದರೆ ಸಪೋಸ್ ನೀವು ಈಗ ಒಂದು ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡಿದಿರಿ ಅಂತ ಅನ್ಕೊಳ್ಳಿ ಸೆಲ್ ಅಥವಾ ಯಾವುದೇ ಒಂದು ಸ್ಟಾಕನ್ನು ಬೈ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಸೊ ಸೆಲ್ ಅಥವಾ ಬೈ ಮಾಡಿದಂತಹ ದಿನ ಅಥವಾ ಆರ್ಡರ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ ನಂತರ ಆ ಟ್ರೇಡ್ ಮಾಡಿ ಪ್ಲಸ್ ಎರಡು ಅಥವಾ ಮೂರು ದಿನ ನೀವು ವೇಟ್ ಮಾಡಬೇಕಾಗ್ತಾ ಇತ್ತು ಎರಡು ಅಥವಾ ಮೂರು ದಿನ ಆದಮೇಲೆ ನಿಮ್ಮ ಅಕೌಂಟಿಗೆ ಆ ಹಣ ಏನಿದೆ ಉಳಿದಂತಹ ಅಥವಾ ಪ್ರಾಫಿಟ್ ಆದಂತಹ ಹಣ ಏನಿದೆ ನಿಮ್ಮ ಅಕೌಂಟಿಗೆ ಎರಡು ಅಥವಾ ಮೂರು ದಿನಗಳ ನಂತರ ಜಮಾ ಆಗ್ತಾ ಇತ್ತು ಸೊ ಆದರೆ ಈಗ ಈ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ನಿಂದ ಬೋರ್ಡ್ ಆಫ್ ಇಂಡಿಯಾದಿಂದ ಏನಾಗಿದೆ ಅಂತಂದರೆ ಈ ಸೆಟಲ್ಮೆಂಟ್ ಮಾಡುವಂತಹ ಒಂದು ಪ್ರಾಯೋಗಿಕ ಬೀಟಾ ವರ್ಷನನ್ನು ಲಾಂಚ್ ಮಾಡಲಾಗಿದೆ ಇದರ ಮೂಲಕ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದಂತಹ ಟ್ರೇಡ್ಸ್ಗಳನ್ನು ಟ್ರೇಡಿಂಗ್ ಮಾಡಿದ ನಂತರ ಆರ್ಡರ್ ಎಕ್ಸಿಕ್ಯೂಟ್ ಆದ ನಂತರ ಆಗಿ ಆ ಒಂದು ಉಳಿದಂಥ ಹಣ ಏನಾಗುತ್ತೆ ನಿಮ್ಮ ಅಕೌಂಟಿಗೆ ವಾಪಸ್ ಟ್ರಾನ್ಸ್ಫರ್ ಆಗುತ್ತೆ ಪ್ರಾಫಿಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಮಾಡ್ಕೋಬೋದು ಸಾಕಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ನೀಡಲಾಗಿದೆ ಆದರೆ ನಾ ಈಗ ತಿಳಿಸಿದಂತಹ ಎಕ್ಸಾಂಪಲ್ ನಿಮಗೆ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಹಿಂದೆ ಅಂದರೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಟ್ರೇಡ್ ಮಾಡಿ ಐದು ದಿನಗಳು ವೇಟ್ ಮಾಡಬೇಕಾಗಿತ್ತು ಟೀ ಅಂತಂದರೆ ಟ್ರೇಡ್ ನೆನ್ಪಿಟ್ಕೊಳ್ಳಿ ಟ್ರೇಡ್ ಮಾಡಿ ಆ ಒಂದು ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡಿ ಐದು ದಿನಗಳು ವೇಟ್ ಮಾಡಿದ ನಂತರ ಆ ಹಣ ಏನಿರುತ್ತೆ ಪ್ರಾಫಿಟ್ ಅಥವಾ ಆ ಒಂದು ಉಳಿದಂಥ ಹಣ ಏನಿದೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾಯಿತ್ತು ನಂತರ ಎರಡು ಸಾವಿರದ ಮೂರರಲ್ಲಿ ಏನಾಗುತ್ತೆ ಟಿ ಪ್ಲಸ್ ತ್ರೀ ಅಂತ ಟ್ರೇಡ್ ಪ್ಲಸ್ ತ್ರೀ ಡೇಸ್ ವೇಟ್ ಮಾಡಬೇಕು ನಂತರ ಎರಡು ಟ್ರೇಡ್ ಪ್ಲಸ್ ಎರ ಟೂ ಅಂತಂದರೆ ಎರಡು ದಿನ ವೇಟ್ ಮಾಡಿ ನಂತರ ಆ ಒಂದು ಹಣವನ್ನು ನೀವು ಪಡೆದುಕೋಬೇಕಾಗಿತ್ತು ಅಂದರೆ ಆರ್ಡರ್ ಸೋಮವಾರ ನೀವು ಆರ್ಡರ್ ಮಾಡಿದ್ರಿ ಅಂತಂದರೆ ಟಿ ಪ್ಲಸ್ ಟೂ ಡೇಸ್ ಅಂತಂದರೆ ಮಂಗ್ ಮಂಗಳವಾರ ಮತ್ತು ಬುಧವಾರ ಅಂದರೆ ಬುಧವಾರ ನಿಮಗೆ ಆ ಒಂದು ಹಣ ಏನಿದೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾಯಿತ್ತು ಅಂತ ಈ ಒಂದು ಸಿಂಪಲ್ ಎಕ್ಸಾಂಪಲನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನಂತರ ಎರಡು ಸಾವಿರದ ಒಂದರಲ್ಲಿ ಟಿ ಪ್ಲಸ್ ಒನ್ ಅಂತ ಈ ಒಂದು ಮಾಡಿಫಿಕೇಷನನ್ನು ಮಾಡಲಾಗುತ್ತೆ ಸೊ ಈಗ ಸದ್ಯಕ್ಕೆ ಟಿ ಪ್ಲಸ್ ಝೀರೋ ಸೆಟಲ್ಮೆಂಟ್ ಅನ್ನುವ ಈ ಒಂದು ಸಿಸ್ಟಮನ್ನು ಸೆಬಿಯಿಂದ ಪ್ರಾಯೋಗಿಕವಾಗಿ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂದರೆ ಆ ನಿಧಿಗಳಾಗಿರ್ಬೋದು ಅಥವಾ ಸೆಕ್ಯುರಿಟೀಸ್ಗಳಾಗಿರ್ಬೋದು ತಕ್ಷಣವಾಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಂಡ್ಸ್ಗಳು ಅಥವಾ ಸೆಕ್ಯುರಿಟಿ ಅಥವಾ ಭದ್ರತೆಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಫಂಡ್ಸ್ ಅಥವಾ ಇಮಿಡಿಯೇಟ್ ಇಮಿಡಿಯೇಟಾಗಿ ಆರ್ಡರ್ ಎಕ್ಸಿಕ್ಯೂಟ್ ಆದ ನಂತರ ಇಮ್ ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇದೇ ರೀತಿಯಾದಂಥ ಸಿಸ್ಟಮನ್ನು ಜಾಗತಿಕವಾಗಿ ಸಾಕಷ್ಟು ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಗಳು ಹೊಂದಿವೆ ಮಾಸ್ಕೋ ಎಕ್ಸ್ಚೇಂಜ್ ಆಗಿರ್ಬೋದು ರಷ್ಯಾದ ಮಾಕ್ಸ್ ಮಾಸ್ಕೋ ಎಕ್ಸ್ಚೇಂಜ್ ಆಗಿರ್ಬೋದು ಕೊರಿಯಾದ ಕೊರಿಯಾ ಎಕ್ಸ್ಚೇಂಜ್ ಆಗಿರ್ಬೋದು ತೈವಾನ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಟಿ ಡಬ್ಲ್ಯೂ ಎಸ್ ಸಿ ಅಥವಾ ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಎಚ್ ಕೆ ಇ ಎಕ್ಸ್ ಸೊ ಈಗ ನಮ್ಮ ಭಾರತದಲ್ಲೂ ಕೂಡ ಎನ್ ಎಸ್ ಇ ಮತ್ತು ಬಿ ಎಸ್ ಇ ಎರಡೂ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಟಿ ಪ್ಲಸ್ ಝೀರೋ ವಹಿವಾಟುಗಳನ್ನು ನಡೆಸುವಂತಹ ಸೆಟಲ್ಮೆಂಟನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಸೆಬಿಯಿಂದ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಟಿ ಅಂತಂದರೆ ಟ್ರೇಡ್ ಝೀರೋ ಅಂತಂದರೆ ಝೀರೋ ದಿನ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಟಿ ಪ್ಲಸ್ ಝೀರೋ ಇನ್ನು ಮುಂದಿನ ಆರ್ಟಿಕಲ್ ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಇತ್ತೀಚೆಗೆ ಈ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಥವಾ ಡಬ್ಲ್ಯೂ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನ್ಯೂಸ್ ಪೇಪರ್ನಲ್ಲಿ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಸಾಕಷ್ಟು ಸೆಲೆಬ್ರೇಟ್ ಮಾಡಿದ್ವಿ ದ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದರ ಮೊದಲ ಬಾರಿಗೆ ಒಂದು ಇನಾಗ್ರಲ್ ಸೀಸನನ್ನು ಪ್ರಾರಂಭ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಂಬೈ ಇಂಡಿಯನ್ಸ್ ಈ ಒಂದು ಚಾಂಪಿಯನ್ನಾಗಿ ಹೊರಹೊಮ್ಮಿತ್ತು ಸೊ ಎರಡನೇ ಆವೃತ್ತಿಯಲ್ಲಿ ಐ ಸಾರಿ ಐ ಪಿ ಎಲ್ಲ ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿ ಮುಡಿಗೆ ಈ ಒಂದು ಕಿರೀಟ ಅಥವಾ ಈ ಒಂದು ಕಪ್ ಏನಿದೆ ಸೇರಿಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇಷ್ಟು ವರ್ಷ ನಾವು ಆರ್ ಸಿ ಬಿ ವಿನ್ ಆಗಲಿ ಅಂತ ಈ ಸಲ ಕಪ್ ನಮ್ಮದೇ ಅಂತ ಅಂತಿದ್ವಿ ಈಗ ಈ ಸಲ ಕಪ್ ನಮ್ಮದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇದು ಎರಡನೇ ಆವೃತ್ತಿಯಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ಮತ್ತು ಪ್ರೊಫೆಷ್ನಲ್ ಮಹಿಳಾ ಮಹಿಳಾ ಕ್ರಿಕೆಟರ್ಸ್ಗಳಿಗೆ ಈ ಟಿ ಟ್ವೆಂಟಿ ಕ್ರಿಕೆಟನ್ನು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಐಯಿಂದ ಈ ಒಂದು ಫ್ರ್ಯಾಂಚೈಸ್ ಲೀಗನ್ನು ಪ್ರಾರಂಭ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಇದನ್ನು ಗುರುತಿಸಲಾಗುತ್ತೆ ಸೊ ಇದರ ಮೊದಲ ಆವೃತ್ತಿಯನ್ನು ಮುಂಬೈ ಇಂಡಿಯನ್ಸ್ ಗೆದ್ದಿದ್ರೆ ಎರಡನೇ ಆವೃತ್ತಿಯನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಮೆನ್ಸ್ ಟೀಮ್ ಏನಿದೆ ಈ ಒಂದು ಕಪ್ಪನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಈ ಒಂದು ಸ್ಪಾನ್ಸರ್ಶಿಪ್ಪನ್ನು ನೀಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಟಾಟಾ ಗ್ರೂಪ್ ಏನಿದೆ ಈ ಒಂದು ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೋಟ್ ಮಾಡಿ ಇಟ್ಕೊಳ್ಳಿ ಇವೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಫ್ಯಾಕ್ಟ್ಸ್ಗಳಾಗಿವೆ ಅಂತ ನಾವು ನೋಟ್ ಮಾಡ್ಕೋಬೇಕು ಸೊ ಅದೇ ರೀತಿಯಾಗಿ ಈ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ಆರ್ ಸಿ ಬಿ ತಂಡದ ನಾಯಕರು ಯಾರು ಅಂತಂದರೆ ಸ್ಮೃತಿ ಮಂದನ ಅಂತ ಇಮೇಜ್ನಲ್ಲಿ ಕಾಣ್ತಾ ಇದ್ದಾರೆ ನಟ್ಟ ನಡುವೆ ಸ್ಮೃತಿ ಮಂದನಾ ಅವರು ಈ ಆರ್ ಸಿ ಬಿ ಕ್ಯಾಪ್ಟನ್ ಆಗಿದ್ದಾರೆ ಮಹಿಳಾ ತಂಡದ ಕ್ಯಾಪ್ಟನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಅವಾರ್ಡ್ಸ್ಗಳ ಬಗ್ಗೆ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆರ್ ಸಿ ಬಿ ವಿನ್ನರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಆರ್ ಸಿ ಬಿ ಟೀಮ್ಗೆ ಆರು ಕೋಟಿ ರೂಪಾಯಿಗಳ ಬಹುಮಾನವನ್ನು ನೀಡಲಾಗಿದೆ ಟೀಮ್ಗೆ ಕಂಪ್ಲೀಟ್ ಟೀಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಇದನ್ನು ನಂತರ ರನ್ನರ್ಅಪ್ ಆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮೂರು ಕೋಟಿ ರೂಪಾಯಿಗಳು ಆರೆಂಜ್ ಕ್ಯಾಪ್ ಅಂತಂದರೆ ಈ ಒಂದು ಲೀಗ್ನಲ್ಲಿ ಅತಿ ಹೆಚ್ಚಿನ ರನ್ಗಳನ್ನು ಸ್ಕೋರ್ ಮಾಡಿದಂತಹ ಆರ್ ಸಿ ಬಿ ತಂಡದ ಎಲಿಸಿ ಪೇರಿ ಅವರಿಗೆ ಐದು ಲಕ್ಷ ರೂಪಾಯಿಗಳು ಪರ್ಪಲ್ ಕ್ಯಾಪ್ ಅಂತಂದರೆ ಈ ಒಂದು ಲೀಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ಪಡೆದುಕೊಂಡಂತಹ ನಮ್ಮ ಕರ್ನಾಟಕದ ಆರ್ ಸಿ ಬಿ ತಂಡದ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಐದು ಲಕ್ಷ ರೂಪಾಯಿಗಳು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಸೀಸನ್ ಯು ಪಿ ವಾರಿಯರ್ಸ್ ದೀಪ್ತಿ ಶರ್ಮಾ ಅವರಿಗೆ ಐದು ಲಕ್ಷ ರೂಪಾಯಿ ನಂತರ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಮತ್ತು ನಮ್ಮ ಕರ್ನಾಟಕದ ಶ್ರೇಯಾಂಕಾ ಪಾಟೀಲ್ ಆರ್ ಸಿ ಬಿ ತಂಡದ ಈ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಐದು ಲಕ್ಷ ರೂಪಾಯಿಗಳ ಒಂದು ಬಹುಮಾನವನ್ನು ನೀಡಲಾಗಿದೆ ವಿನ್ನರ್ಸ್ ಎಷ್ಟು ಪಡೆದುಕೊಳ್ತಾರೆ ಅಂತಂದರೆ ವಿನ್ನರ್ಸ್ ಟೀಮ್ ಎಷ್ಟು ಅಮೌಂಟನ್ನು ಪಡೆದುಕೊಳ್ಳುತ್ತೆ ಅಂತಂದರೆ ಆರು ಕೋಟಿ ರೂಪಾಯಿ ರನ್ನರ್ಸ್ ಅಂದರೆ ಅದರ ಹಾಫ್ ಮೂರು ಕೋಟಿ ರೂಪಾಯಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಗಳು ಏನು ಅಂತ ಈ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ರೈಸ್ ಬ್ರ್ಯಾನ್ ಆಯಿಲ್ ಅಥವಾ ಅಕ್ಕಿ ಹೊಟ್ಟಿನ ಈ ಎಣ್ಣೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಇದು ಹೆಚ್ಚು ವಿಟಮಿನ್ ಇಯನ್ನು ಒಳಗೊಂಡಿದೆ ಅಂತ ಇದೆ ಆಪ್ಷನ್ ಎರಡು ಮಧುಮೇಹ ಮತ್ತು ಉರಿಯೂತದ ವಿರೋಧಿ ಲಕ್ಷಣಗಳನ್ನು ಗುಣಲಕ್ಷಣಗಳನ್ನು ಈ ರೈಸ್ ಬ್ರ್ಯಾನ್ ಆಯಿಲ್ ಹೊಂದಿದೆ ಅಂತ ಇದೆ ಆಪ್ಷನ್ ಮೂರು ಆಪ್ಷನ್ ಒನ್ ಆ್ಯಂಡ್ ಟೂ ಆರ್ ರೈಟ್ ಅಂತ ಇದೆ ಕರೆಕ್ಟ್ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಈ ಮೇಲೆ ತಿಳಿಸಲಾದಂತಹ ವಿಟಮಿನ್ ಇ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ರೈಸ್ ಬ್ರ್ಯಾನ್ ಆಯಿಲ್ ಹೊಂದಿದೆ ಮತ್ತು ಆ್ಯಂಟಿ ಡಯಾಬಿಟಿಕ್ ಗುಣಲಕ್ಷಣಗಳನ್ನು ಹೊಂದಿದೆ ಅಥವಾ ಈ ಆ್ಯಂಟಿ ಇನ್ಫ್ಲೆಮೇಟರಿ ಅಥವಾ ಉರಿಯೂತದ ವಿರೋಧಿ ಗುಣಲಕ್ಷಣಗಳನ್ನು ಕೂಡ ಈ ರೈಸ್ ಬ್ರ್ಯಾನ್ ಆಯಿಲ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಹೀಗಾಗಿ ಆಪ್ಷನ್ ತ್ರೀ ಆಪ್ಷನ್ ಒನ್ ಆ್ಯಂಡ್ ಟು ಆರ್ ರೈಟ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ ಆಗಲೇ ತಿಳಿಸಿದ ಹಾಗೆ ಸಾಕಷ್ಟು ಕಡಿಮೆ ಪ್ರಮಾಣದ ಕೊಬ್ಬನ್ನು ಹೊಂದಿರುವಂತಹ ಈ ರೈಸ್ ಬ್ರ್ಯಾನ್ ಆಯಿಲ್ನಲ್ಲಿ ವಿಟಮಿನ್ ಇ ಪ್ರಮಾಣ ಹೆಚ್ಚಾಗಿ ಹೊಂದಿದೆ ಮತ್ತು ಇತರ ಪೋಷಕಾಂಶಗಳನ್ನು ಕೂಡ ಈ ರೈಸ್ ಬ್ರ್ಯಾನ್ ಆಯಿಲ್ ಹೊಂದಿದೆ ಅದೇ ರೀತಿಯಾಗಿ ಆ್ಯಂಟಿ ಡಯಾಬಿಟಿಕ್ ಆಗಿರ್ಬೋದು ಕಡಿಮೆ ಲಿಪಿಡನ್ನು ಹೊಂದಿರುವಂತಹ ಈ ಆಯಿಲ್ ಹೈಪೋಟೆನ್ಸಿವ್ ಆಗಿರ್ಬೋದು ಉತ್ಕರ್ಷಣ ನಿರೋಧ ಅಂತಂದರೆ ಈ ಆ್ಯಂಟಿ ಆಕ್ಸಿಡೆಂಟ್ ಅಥವಾ ಉತ್ಕರ್ಷಣ ಅಂತಂದರೆ ಏನೋ ಡಿಸ್ಕಸ್ ಮಾಡಿದ್ವಿ ನಾವು ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಿ ಅದನ್ನ ಗು ಚೆಕ್ ಮಾಡ್ಕೊಳ್ಳಿ ವಿರೋಧಿ ಅಂತ ಅದೇ ರೀತಿಯಾಗಿ ಆ್ಯಂಟಿ ಇನ್ಫ್ಲೇಮೆಂಟರಿ ಗುಣಲಕ್ಷಣಗಳನ್ನು ಕೂಡ ಇದು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದಂಥ ಆನ್ಸರ್ ಆಗುತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಫೈಬರನ್ನು ಹೊಂದಿರೋದ್ರಿಂದ ಸೊ ಈ ಕರಳಿನ ಫಂಕ್ಷನ್ಗಳು ಕೂಡ ಕ್ಲಿಯರ್ ಆಗಿ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂದರೆ ಡೈಜೆಷನ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಈ ರೈಸ್ ಬ್ರ್ಯಾನ್ ಆಯಿಲ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮುಂದಿನ ರಿವಿಷನ್ ಪ್ರಶ್ನೆ ಈ ಅಟಪಾಕ ಪಕ್ಷಿಧಾಮ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಆಂಧ್ರ ಪ್ರದೇಶದಲ್ಲಿ ಈ ಅಟಪಾಕ ಪಕ್ಷಿಧಾಮ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಅಟಪಾಕ ಪಕ್ಷಿಧಾಮ ಏನಿದೆ ಆಂಧ್ರ ಪ್ರದೇಶದ ಕೊಲ್ಲೇರು ಸರೋವರದ ಮೇಲೆ ನೆಲೆಗೊಂಡಿದೆ ಅಂತ ವಾರ್ಷಿಕವಾಗಿ ಸಾವಿರಾರು ವಲಸೆ ಪಕ್ಷಿಗಳು ಈ ಒಂದು ಪ್ರದೇಶಕ್ಕೆ ಬಂದು ನೆಲೆಯೂರುತ್ತವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದರಲ್ಲೂ ಮುಖ್ಯವಾಗಿ ಈ ಪೆಲಿಕಾನ್ ಪಕ್ಷಿ ಇಮೇಜ್ನಲ್ಲಿ ಕಾಣ್ತಾ ಇರುವಂಥ ಪೆಲಿಕಾನ್ ಪಕ್ಷಿಯನ್ನು ವಿಶೇಷವಾಗಿ ಇಲ್ಲಿ ಕಾಣಬಹುದಾಗಿದೆ ಪಶ್ಚಿಮ ಗೋದಾವರಿ ಮತ್ತು ಕೃಷ್ಣ ಅನ್ನುವ ಈ ಎರಡು ಜಿಲ್ಲೆಗಳ ನಡುವೆ ಆಂಧ್ರ ಪ್ರದೇಶದ ಈ ಎರಡು ಜಿಲ್ಲೆಗಳ ನಡುವೆ ಅಟಪಾಕ ಪಕ್ಷಿಧಾಮ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ರೈಟ್ ಆನ್ಸರ್ ಈಸ್ ಆಂಧ್ರ ಪ್ರದೇಶ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿನ ಈ ಷೇರು ಮಾರುಕಟ್ಟೆಗಳನ್ನು ರೆಗ್ಯುಲೇಟ್ ಮಾಡುತ್ತದೆ ನಿಯಂತ್ರಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಸಿಡ್ ಬಿ ಆಪ್ಷನ್ ಎರಡು ಸೆಬಿ ಆಪ್ಷನ್ ಮೂರು ಆರ್ ಬಿ ಐ ಅಥವಾ ಆಪ್ಷನ್ ನಾಲ್ಕು ಐ ಆರ್ ಡಿ ಎ ಐ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಭಾರತದ ಬಿ ಎಸ್ ಇ ಆಗಿರ್ಬೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಈ ರೀತಿಯಾದಂತಹ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಣ ಮಾಡಲಾಗುತ್ತದೆ ಸೆಬಿ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಟು ಸೆಬಿ ಇಸ್ ರೈಟ್ ಆನ್ಸರ್ ಅದೇ ರೀತಿಯಾಗಿ ಇತ್ತೀಚೆಗೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂತ ಸೆಬಿಯಿಂದ ಲಾಂಚ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಅಂದರೆ ಟ್ರೇಡ್ ಪ್ಲಸ್ ಝೀರೋ ಡೇಸ್ ಅಂತಂದರೆ ನೀವು ಈ ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡಿದ ದಿನದಂದೇ ನಿಮ್ಮ ಉಳಿದಂತಹ ಹಣ ಅಥವಾ ನಿಮ್ಮ ಪ್ರಾಫಿಟ್ ಏನಾಗುತ್ತೆ ನಿಮ್ಮ ಅಕೌಂಟಿಗೆ ಇಮಿಡಿಯೇಟಾಗಿ ಜಮಾ ಆಗುತ್ತೆ ಇದನ್ನು ಟ್ರೇಡ್ ಪ್ಲಸ್ ಝೀರೋ ಅಂತ ಸೆಟಲ್ಮೆಂಟ್ ಅಂತ ಕರೆಯಲಾಗುತ್ತದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದಲ್ಲಿ ಈ ಮಹಿಳಾ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಲೀಗ್ ಯಾವಾಗ ನಡೆಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಈ ಮಹಿಳಾ ಪ್ರೀಮಿಯರ್ ಲೀಗ್ನ ಸೀಸನ್ನನ್ನು ಪ್ರಾರಂಭ ಮಾಡಲಾಗಿತ್ತು ಮುಂಬೈ ಇಂಡಿಯನ್ಸ್ ಈ ಮಹಿಳಾ ತಂಡ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಆರ್ ಸಿ ಬಿ ಮಹಿಳಾ ತಂಡ ಈ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಮೊದಲ ಸೀಸನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮಾರ್ಚ್ ಟೂ ತೌಸಂಡ್ ತ್ರೀ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿದ್ದರು ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಎನ್ ಆಸಮ್ ಡೇ